ಇಷ್ಟು ವರ್ಷಗಳ ಕಾಲ ಎರಡು ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಅಭಿಮನ್ಯುವಾಗಿ ಸೋತಿದ್ದೇವೆ ಈ ಬಾರಿ ಅಭಿಮನ್ಯುವಲ್ಲ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅರ್ಜುನ ಮೂರನೇ ಬಾರಿ ಅರ್ಜುನ ಭೇದಿಸ್ತೀವಿ ನೋಡಿ ನಮ್ಮ ಸರಿ ಸಾಟಿ ಈ ಯೋಗೇಶ್ವರ ಅಲ್ಲ ಯೋಗೇಶ್ವರ ಅವರ ಬಯಲೇ ಹೇಳಿದ್ರು ರಾಮನಗರದಲ್ಲಿ ಒಬ್ಬ ಹಿರಣ್ಯಕ್ಷ ಒಬ್ಬ ಹಿರಣ್ಯಕಸಬು ಈ ರಾಮನಗರ ಜಿಲ್ಲೆಯಲ್ಲಿ ಭ್ರಷ್ಟರವರು ರಾವಣ ಅಂತ ಹೇಳಿದ್ರು ಹಿರಣ್ಯಕ್ಷನ ಅಂತಿಮ ಯಾತ್ರೆಯನ್ನು ಮಾಡಾಗಿದೆ ರಾಮನಗರ ಜಿಲ್ಲೆಯಲ್ಲಿ ಉಳಿದಿರೋದು ಹಿರಣ್ಯಕಸಬು ಒಬ್ಬನೇ ಮುಂದಿನ ಚುನಾವಣೆಯಲ್ಲಿ ಇದೇ ಹಿರಣ್ಯಕಸಬುವನ್ನು ಸಹ ಸೋಲಿಸ್ತೇವೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೀವೇನು ಹೇಳಿದಿರಿ ನನ್ನ ರಾಮನಗರದಲ್ಲಿ ಜನಪಟ್ಟಣದಲ್ಲಿ ಕುಮಾರಸ್ವಾಮಿ ಬಂದರೂ ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ಯಲ್ಲಪ್ಪ ಸಿದ್ದರಾಮಯ್ಯ ನಿಮಗೆ ತಾಕತ್ತಿದ್ರೆ ಇನ್ನ ಪಂಚ ಕರೆಕ್ಟ್ ಆಗಿದ್ರೆ ರಾಹುಲ್ ಗಾಂಧಿ ಕರ್ಕ ಬನ್ನಿ ನಾವು ಕೇಳ್ತೇವೆ ಯಾಕೆ ಅಂತ ಹೇಳಿದ್ರೆ ರಾಮನಗರ ಜಿಲ್ಲೆಗೆ ಕುಮಾರಸ್ವಾಮಿ ಅವರ ಕೊಡುಗೆ 5,000 ರಿಂದ 8,000 ಕೋಟಿ 500 ಕೋಟಿ ರೂಪಾಯಿ ಎಲ್ಲಿ ಕೊಟ್ಟಿದ್ದಾರೆ ತೋರಿಸಿ ಒಂದು ರೂಪಾಯಿ ಕೂಡ ಯೋಗ್ಯತೆ ಇಲ್ಲ ಈ ಅಯೋಗ್ಯರಿಗೆ ರಾಮನಗರದಲ್ಲಿ ಬಂದು ರಾಜಕಾರಣ ಮಾಡ್ತೀವ ಅವನ್ಯಾರೋ ಪಕ್ಕದ ಜಿಲ್ಲೆ ತಾಲೂಕನ್ನು ಕರ್ಕೊಂಡು ಬಂದು ಈ ರಾಮನಗರ ಜಿಲ್ಲೆ ರಾಜಕೀಯ ಮಾಡ್ತೀರ ಮದ್ದೂರು ತಾಲೂಕಿಂದ ಕರ್ಕೊಂಡ್ಬಂದೆ ಅವನು ಒಬ್ಬ ದೊಡ್ಡ ಕಳ್ಳ ಇದ್ರ ಜೊತೆಗೆ ಮೆಗಾ ಸಿಟಿ ಕಳ್ಳ ಸೇರ್ಕೊಂಡಿದ್ದಾನೆ ಹೊಸದಾಗೆ ಇನ್ನು ಮುಂದೆ ಇವನನ್ನ ಸೈನಿಕ ಅನ್ಬೇಡಿ ಮೆಗಾ ಸಿಟಿ ಕಳ್ಳ ಮೆಗಾ ಸಿಟಿ ಕಳ್ಳ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ ಯಾಕೆ ಸೈನಿಕ ಅಂತಿಲ್ಲ ಸೈನಿಕರಿಗೆ ಅವಮಾನ ಮಾಡಬೇಡಿ ದಯಮಾಡಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಈ ಒಂದು ಚಕ್ರವ್ಯೂಹನ ಅಭಿಮನ್ಯು ಭೇದಿಸ್ತಾರ ಅಭಿಮನ್ಯು ಅಲ್ಲ ಅರ್ಜುನ ಈ ಇನ್ನು ಮುಂದೆ ನಾವು ಅಭಿಮನ್ಯು ಪಾತ್ರ ಮಾಡೋದಿಲ್ಲ ಈ ಚುನಾವಣೆಯಲ್ಲಿ ಅರ್ಜುನನ ಪಾತ್ರ ಮಾಡ್ತೇವೆ ನೋಡಿ ಸಿದ್ದರಾಮಯ್ಯ ಮೂಡ ಕಳ್ಳ ಅಂತೇಳಿ ಪ್ರಪಂಚಕ್ಕೆ ಗೊತ್ತು ತನ್ನ ಕಚ್ಚೆಯನ್ನ ಭದ್ರ ಮಾಡ್ಕೊಡೋದಿಕ್ಕೆ ಈ ಚುನಾವಣೆಯಲ್ಲಿ ಗೆಲ್ಲಬೇಕಾದಂತ ಪರಿಸ್ಥಿತಿ ಸಿದ್ದರಾಮಯ್ಯನಿಗಿದೆ ಸಿದ್ದರಾಮಯ್ಯನ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ನಾವು ಗೆಲ್ತೀವಿ ಈ ಚುನಾವಣೆ ಮುಗಿದ ತಕ್ಷಣ ಸಿದ್ದರಾಮಯ್ಯನ ರಾಜೀನಾಮೆ ಸಿದ್ದರಾಮಯ್ಯ ರಾಜೀನಾಮೆ ಪಿಕ್ಸ್ 100 ಕ್ಕೆ 1,000 ಸಾವಿರ ಭಾಗ ಏನು 3 ವಿಧಾನಸಭಾ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ ಸಿದ್ದರಾಮಯ್ಯನು ಗೊತ್ತಿದೆ ನಿಖಿಲ್ ಕುಮಾರಸ್ವಾಮಿ ಏನಾರ ಗೆದ್ದಿದ್ದೆ ಆದ್ರೆ ನನ್ನ ಬುಡಕ್ಕೆ ಆಸಿಡ್ ಬೀಳುತ್ತೆ ಅಂತ ಸಿದ್ದರಾಮಯ್ಯನ ಬುಡಕ್ಕೆ ಚನ್ನಪಟ್ಟಣ ಮತದಾರ ಆಸಿಡ್ ಬಿಡ್ತಾನೆ ಹಾಲ್ ಬಿಡೋದಿಲ್ಲ ಎರಡು ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರಲ್ಲ ಸರ್ ಇದ್ರ ಬಗ್ಗೆ ನೋಡಿ ಎರಡು ಕ್ಷೇತ್ರದ ಚುನಾವಣೆ ಮಂಡ್ಯ ಜಿಲ್ಲೆಯ ಜನ ನಿಖಿಲ್ ಕುಮಾರಸ್ವಾಮಿನ ಸೋಲ್ಸಿ ಪಶ್ಚಾತ್ತಾಪ ಪಟ್ಟು 2.75 ಲಕ್ಷ ಜನರಲ್ಲಿ ಅವರ ತಂದೆಯವರನ್ನ ಗೆಲ್ಲಿಸಿ ಪಶ್ಚಾತ್ತಾಪವನ್ನ ತರೆಳೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ರಾಮನಗರ ಜಿಲ್ಲೆ ಜನ ಏನ್ ಸೋಲ್ಸಿದ್ರು ಅದೇ ರಾಮನಗರ ಜಿಲ್ಲೆಯ ಚನ್ನಪಟ್ಟ ತಾಲೂಕಿನ ಜನ 50,000 ಮತಗಳ ಅಂತರದಲ್ಲಿ ಗೆಲ್ಲಿಸ್ತಾರೆ ನಿಜವಾದ ಚನ್ನಪಟ್ಟಣದ ಭಗೀರಥ ಎಚ್ ಡಿ ದೇವೇಗೌಡರು ವರದೇಗೌಡರು ವರದೇಗೌಡರು ದೇವೇಗೌಡರು ಇಲ್ಲದೆ ಇದ್ರೆ ಈ ಜನ ಇವತ್ತು ಕೇಳೋರು ಇರಲಿಲ್ಲ ಬ್ಯಾರೇಜ್ ಕಟ್ಟಿದ್ದು ದೇವೇಗೌಡರು ನೀರು ಬಿಡಕ್ಕೆ ಬರ್ತಾರಂತ ಯೋಗೇಶ್ವರ ನೀರು ಬಿಡೋಕ್ಕೆ ಇರೋ ಯೋಗ್ಯತೆಗೆ ಯಾವ ನೀರು ಬಿಡ್ತಾವನ್ರಿ ಅವನು